ವಿಶ್ವಭೇಷಜ ಹಸಿಶುಂಠಿ. ಹಸಿಶುಂಠಿ ಒಂದೇ ಮದ್ದನ್ನು ಹಲವು ರೋಗಗಳಲ್ಲಿ ವಿವಿಧ ಸಂಯೋಜನೆಯೊಂದಿಗೆ ಬಳಸಿದರೆ ಉತ್ತಮ ಔಷಧಿಯಾಗಿದೆ. ಆದ್ದರಿಂದಲೇ ಇದನ್ನು ವಿಶ್ವಭೇಷಜ ಎಂದು ಕರೆಯುತ್ತಾರೆ. ಇದರಲ್ಲಿ ಜಿಂಜರಾಲ್, ಜಿಂಜರಾನ್, ಶೋಗಾಲ್ ಮುಂತಾದ ರಾಸಾಯನಿಕ ದ್ರವ್ಯಗಳಿದ್ದು ಇವು ಜೀವಾಣು ನಿರೋಧಕ, ಉತ್ಕರ್ಷಕ ಹಾಗೂ ಆಂಟಿ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ನಿರೋಧಕ ಗುಣಗಳನ್ನು ಸಹಿತ ಹೊಂದಿದೆ. ಇಲ್ಲಿ ಹಸಿಶುಂಠಿ ಹಾಗೂ ಒಣಶುಂಠಿ ಹಾಗೂ ಹಸಿಶುಂಠಿಯ ಎಲೆಗಳನ್ನು ಬಳಸಿ ತಯಾರಿಸಬಹುದಾದ ಮನೆಮದ್ದುಗಳನ್ನು ತಿಳಿಸಲಾಗಿದೆ. ಹಸಿಶುಂಠಿಯನ್ನು ನೀರಲ್ಲಿ ತೇದಿ ಹಣೆಗೆ ಹಚ್ಚಿ ಮಲಗಿದರೆ ಇದರಿಂದ ಬೆವರು ಬಂದು ತಲೆನೋವು ಶಮನವಾಗುತ್ತದೆ. ನಾಲಿಗೆ ರುಚಿ ಇಲ್ಲದೇ ಇರುವ ಸಮಯದಲ್ಲಿ ಸ್ವಲ್ಪ ಹಸಿಶುಂಠಿ, 4 ಕಾಳು ಜೀರಿಗೆ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ವಿಳಿಯದೆಲೆಯಲ್ಲಿ ಬಾಯಲ್ಲಿಟ್ಟು ಅಗೆದು ಚಪ್ಪರಿಸಿದರೆ ಇದರಿಂದ ನಾಲಿಗೆಯ ರುಚಿ ಹೆಚ್ಚುತ್ತದೆ. ಸೈನಸ್ ಹಾಗೂ ಗಂಟಲಿನ ನೋವಿಗೂ ಸಹಿತ ಇದು ಉತ್ತಮ ಮನೆಮದ್ದು. 2 ಟೀ ಚಮಚ ನಿಂಬೆಹಣ್ಣಿನ ರಸ, 1 ಟೀ ಚಮಚ ಹಸಿಶುಂಠಿ ರಸ, 2 ಟೀ ಚಮಚ ಜೇನುತುಪ್ಪ ಹಾಗೂ 2 ಟೀ ಚಮಚ ಪುದೀನಾ ಸೊಪ್ಪಿನ ರಸ ಇವೆಲ್ಲವನ್ನು ಬೆರೆಸಿ ಮಿಶ್ರಣ ಮಾಡಿ ದಿನಕ್ಕೆ 2 ಸಾರಿ ಸೇವಿಸಿದರೆ ಮಲಬದ್ಧತೆ, ಹೊಟ್ಟೆ ಉಬ್ಬರ, ಮೂಲವ್ಯಾಧಿ ಮುಂತಾದ ಜೀರ್ಣಾಂಗ ವ್ಯೂಹ ಸಮಸ್ಯೆಗಳಲ್ಲಿ ಉತ್ತಮ ಮನೆಮದ್ದು. ಗಂಟಲು ನೋವಿಗೆ 1-2 ಲವಂಗ ಮತ್ತು 4 ಉಪ್ಪಿನ ಹರಳು, ಸ್ವಲ್ಪ ಹಸಿಶುಂಠಿ ಬೆರೆಸಿ ಬೆಲ್ಲದೊಂದಿಗೆ ಜಗಿದು ಸೇವಿಸಿದರೆ ನಿವಾರಣಕಾರಿ. ಹಸಿಶುಂಠಿಯ ಕಷಾಯ ಮಾಡಿ ಅದಕ್ಕೆ ಬೆಲ್ಲ ಬೆರೆಸಿ ಸೇವಿಸಿದರೆ ಥಂಡಿ, ಕೆಮ್ಮು, ನೆಗಡಿ ನಿವಾರಣೆಯಾಗುತ್ತದೆ. ಕೆಂಡದ ಮೇಲೆ ಹಸಿಶುಂಠಿಯನ್ನು ಸುಟ್ಟು ಅದನ್ನು ಪುಡಿ ಮಾಡಿ ಉಪ್ಪು ಸೇರಿಸಿ ಹಲ್ಲು ತೆಕ್ಕಿದರೆ ಹಲ್ಲು ನೋವು, ಒಸಡಿನ ತೊಂದರೆ ಶಮನವಾಗುತ್ತದೆ. 1 ಕಪ್ ಹಾಲಿಗೆ ಸ್ವಲ್ಪ ಒಣಶುಂಠಿಯ ಹುಡಿ ಅಥವಾ ಹಸಿಶುಂಠಿಯ ರಸ ಬೆರೆಸಿ ಅರಸಿನ ಜೊತೆಗೆ ಸೇವಿಸಿದರೆ ಇದರಿಂದ ಜಾಂಡಿಸ್ ಅಥವಾ ಅರಸಿನ ಕಾಮಾಲೆ ರೋಗ ಶಮನವಾಗುತ್ತದೆ. ಹಸಿಶುಂಠಿಯ ಕಷಾಯಕ್ಕೆ ಬೆಲ್ಲ ಬೆರೆಸಿ ನಿತ್ಯ ಸೇವಿಸಿದರೆ ದೀರ್ಘಕಾಲೀನ ನೆಗಡಿ, ಅಲರ್ಜಿ, ಕೆಮ್ಮು ಶಮನವಾಗುತ್ತದೆ. ಹಸಿಶುಂಠಿಯ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡಿದರೆ ಜಠರ ಹಾಗೂ ಕರಳು ಸಂಬಂಧಿ ರೋಗಗಳಲ್ಲಿ ಹಿತಕರ. 1 ಲೋಟ ನೀರಿಗೆ ಸ್ವಲ್ಪ ಹಸಿಶುಂಠಿಯನ್ನು ಅರೆದು ಅದರ ರಸವನ್ನು ಶೋಧಿಸಿ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನು ಬೆರೆಸಿ ಸೇವಿಸಿದರೆ ಪುಟ್ಟ ಮಕ್ಕಳ ಹೊಟ್ಟೆ ಉಬ್ಬರ, ಅಜೀರ್ಣ ಉತ್ತಮ ಮನೆಮದ್ದು. ಊಟ ಮಾಡುವ ಮೊದಲು ಸ್ವಲ್ಪ ಹಸಿಶುಂಠಿ ರಸಕ್ಕೆ ಉಪ್ಪು ಬೆರೆಸಿ ಸೇವಿಸಿದರೆ ಅಜೀರ್ಣ, ಅರುಚಿ ಶಮನವಾಗುತ್ತದೆ. ಊಟವಾದ ಬಳಿಕ ಮಜ್ಜಿಗೆಯಲ್ಲಿ ಅಥವಾ ಹಸಿಶುಂಠಿ ರಸ ಮತ್ತು ಉಪ್ಪು ಬೆರೆಸಿ ಸೇವಿಸಿದರೆ ಇದು ಪಚನ ಕ್ರಿಯೆಯನ್ನು ವರ್ಧಿಸುತ್ತದೆ. ಹಸಿಶುಂಠಿಯ ಎಲೆಯ ಚಹಾ ಹಾಗೂ ಸೂಪ್ನಲ್ಲಿ ಇದನ್ನು ಬಳಸುವುದರಿಂದ ನೆಗಡಿ, ಕೆಮ್ಮು ಹಾಗೂ ಹೊಟ್ಟೆಯುಬ್ಬರ, ಹೊಟ್ಟೆ ನೋವು ಮುಂತಾದ ರೋಗಗಳಲ್ಲಿ ಉತ್ತಮ ಮನೆಮದ್ದು. ಹಸಿಶುಂಠಿಯ ಚಹಾ ಸಹಿತ ಉತ್ತಮ ಆರೋಗ್ಯ ಪೇಯವಾಗಿದೆ. ಇದನ್ನು ಸಹಿತ 10 ಹಲವು ರೋಗಗಳಲ್ಲಿ ಶಮನಕಾರಿಯಾಗಿ ಬಳಸಬಹುದು. ಟ್ರೈ ಮಾಡಿ ನೋಡಿ ಈ ಮನೆಮದ್ದುಗಳನ್ನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.